ಇವತ್ತು ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಲ್ಲಿ ಇವತ್ತು ಭಾಳಷ್ಟು ಇವತ್ತೇನು ಆಯ್ಕೆ ಆದಂತ ಇವತ್ತು ಯುವಕ ಮಿತ್ರರು ಹೇಳ್ತದ ನಾವು 20 ಲಕ್ಷ ಕೊಟ್ಟಿದ್ದೀವಿ 30 ಲಕ್ಷ ಕೊಟ್ಟಿದ್ದೀವಿ ಅಂತೇಳಿ. ಇವತ್ತು ಏನು 58 ಹುದ್ದೆಗಳ ನೇಮಕಾತಿಯಲ್ಲಿ ಸುಮಾರು 15 ಕೋಟಿಗೆ ಹೆಚ್ಚು ಗೋಲ್ಮಾಲ್ ಆಗಿದೆ ಅಂತ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರಿಗೆ, ಅಧ್ಯಕ್ಷರಿಗೆ ಮತ್ತು ಸಚಿವರಿಗೆ. ಯಾಕಂದ್ರೆ ಆ ಕಮಿಟಿಯಲ್ಲಿ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಸಚಿವರು ಅಧ್ಯಕ್ಷರು ಅವರೇ ಇದ್ದಾರೆ, ಆನಂದ್ ಸಿಂಗ್ ಅವರೇ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಟ್ಟು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಿ ಒಂದು ಹುಡುಗ 30 ಲಕ್ಷ ಕೊಟ್ಟು ಇವತ್ತು ನೌಕರಿ ಸೇರಿದ್ರೆ ಅವ್ನಿಗೆ ಎಷ್ಟು ಸಂಬಳ ಬರ್ಬೋದು ಅದರಲ್ಲಿ? ಆ ಬ್ಯಾಂಕಲ್ಲಿ ಇರ್ತಕ್ಕಂಥ ಎಲ್ಲ ಶೇರ್ ಹೋಲ್ಡರ್ಸು ಕೂಡ ರೈತರೇ ಇದ್ದಾರೆ. 30 ಲಕ್ಷ ಒಬ್ಬ ರೈತ ತನ್ನ ಮಗನಿಗೆ 30 ಲಕ್ಷ ಕೊಟ್ಟು ಸೇರ್ಸಕ್ಕೆ ಸಾಧ್ಯನಾ? ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಇದು ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು. ತನಿಖೆ ಮೂಲಕ ಅವರು ದುಡ್ಡು ಕಲೆಕ್ಟ್ ಮಾಡಿದ್ದೆ ನಿಜ ಆದರೆ ಆ ನೇಮಕಾತಿಯನ್ನು ರದ್ದು ಮಾಡಬೇಕು, ಪಾರದರ್ಶಕವಾಗಿ ಮಾಡಬೇಕಂತ ಒತ್ತಾಯ ಮಾಡ್ತೇವೆ. ಸರ್, ಹಣ ಯಾರಿಗೆ ಕೊಟ್ಟಿದ್ದಾರೆ? ಯಾರು ಈಗ ಇವತ್ತೇನು ಹುಡುಗರು ಯುವಕ ಮಿತ್ರರು ಏನು ಇವತ್ತು ಹುದ್ದೆ ಪಡ್ಕೊಂಡಿದ್ದಾರೆ, ನೌಕರಿ ಪಡ್ಕೊಂಡಿದ್ದಾರೆ, ಅದೇ ಹುಡುಗ ಆಗ್ತದ ಸಚಿವ ಆನಂದ್ ಸಿಂಗ್ ಅವರ ಅಳಿಯನಿಗೆ 20 ಲಕ್ಷ ದುಡ್ಡನ್ನು ಮುಟ್ಟಿಸಿದೀವಿ. ಇವತ್ತು ಆಡಿಯೋ ವೈರಲ್ ಆದ್ಮೇಲೆ ಅವರು ಅದನ್ನ ತನಿಖೆ ಮಾಡಿಸ್ಬೇಕಲ್ಲ, ಒಂದು ಜವಾಬ್ದಾರಿ ಸ್ಥಾನದಾಗಿದ್ದಾರೆ ಅಧ್ಯಕ್ಷರು, ಮಾಡಿಸ್ಬೇಕಲ್ಲ. ಅದನ್ನ ಹೇಳಿ ತನಿಖೆ ಮಾಡಿಸಿ, ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಅವರು. ಈಗ ಅದನ್ನ ನಮ್ಮ ಪಕ್ಷದ ಎಲ್ಲರನ್ನು ಕರೆದು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಆಮೇಲೆ ನಾವು ಕೂಡ ಮುಂದಿನ ಹಂತದಲ್ಲಿ ಕಂಪ್ಲೇಂಟ್ ಮಾಡಬೇಕು. ಇದಕ್ಕೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಎಲ್ಲ ಸೂಕ್ತ ನಾವು ಮಾಹಿತಿಯನ್ನು ಪಡ್ಕೊಂಡು ಇದನ್ನ ನಾವು ಮಾಡ್ತೀವಿ. ದುಡ್ಡು ಕೊಡೋ ಕಾಂಟ್ಯಾಕ್ಟ್ ಮೇಲೆ ಸರ್ ಅದಾರ ನನಗೆ ಹೇಳಿದ್ರೆ ಫೋನ್ ಮಾಡಿ, ನನಗೆ ಒಂದು ಹುಡುಗ ಫೋನ್ ಮಾಡಿ ಹೇಳಿದ್ದೆ, ನಾನು ಫೋನ್ ಮಾಡಿದೀವಿ ನಮ್ಮ ತಂದೆ ನಮ್ಮ ತಂಗಿ ಮದುವೆಗೆ 10 ಲಕ್ಷ ಇಟ್ಕೊಂಡಿದ್ರು, ನಾವು 15 ಲಕ್ಷ ಕೊಡ್ತೀವಿ ಅಂದ್ವಿ, ಇಲ್ಲ 30 ಲಕ್ಷನ ಕೊಡ್ಬೇಕಂದ್ರೆ 100 ಎಕರೆ ಹೊಲ ಒತ್ತಿ ಹಾಕಿ 30 ಲಕ್ಷ ನಾವು ದುಡ್ಡನ್ನು ಕೊಟ್ಟಿದ್ದೀವಿ. ಅವ್ರು ನನಗೆ ಪಾಪ ಆ ಹುಡುಗ, ಆ ಹುಡುಗನ ಸೆಂಟಿಮೆಂಟ್ ಕೂಡ ನಾವು ಕೂಡ ರೆಸ್ಪೆಕ್ಟ್ ಕೊಡ್ಬೇಕು. ನನ್ನ ಫೋನ್ ಮಾಡಿ ಅವ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದ ದಯವಿಟ್ಟು. ನಾನು ರೆಕಾರ್ಡ್ ಮಾಡಷ್ಟು ಸರ್, ನೀವು ರೆಕಾರ್ಡ್ ಮಾಡಲ್ಲ, ಯಾವನು ಕಾಲ್ಸ್ ಯಾವ ರೆಕಾರ್ಡ್ ಮಾಡಲ್ಲ. ಅವ್ನು ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದ ಹುಡುಗ, ದಯವಿಟ್ಟು ನೀವು ಯಾವ ನಾವು ನೌಕರಿ ಸೇರಿಬಿಟ್ಟೀವಿ ದುಡ್ಡು ಕೊಟ್ಟೀವಿ ಅಂತ ಪಾಪ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ದ. ಅವನೇ ಹೇಳಿದ ನನಗೆ ಒಂದು 15 ಕೋಟಿ ಕಲೆಕ್ಟ್ ಮಾಡ್ಯಾರಿ, ಯಾವ್ದು ಗೋಣಚೀಲದಾಗ ದುಡ್ಡು ಕಟ್ಕೊಂಡು ಹೋಗ್ಯಾರ, ಅವ್ರ ಅಳಿಯನ ಕೂತು ಕಲೆಕ್ಟ್ ಮಾಡ್ಯಾರ ಅಂತ ಹೇಳಿದ. ದಯವಿಟ್ಟು ನನಗೊಂದು 4-5 ಜನ ಫೋನ್ ಮಾಡ್ಯಾರ, ನನಗೆ ಒಂದು ಭಾಳಷ್ಟು ಫೋನ್ ಕಾಲ್ ಬಂದವು. ಅದೇ ನಾನು ಮುಚ್ಚಿರೋದಿಲ್ಲ, ನೀವು ಮಾಡಬೇಡ್ರಿ, ಪ್ರೆಸ್ ಮೀಟ್ ಮಾಡಬೇಡ್ರಿ, ಮಾಡಬೇಡ್ರಿ ಅಂತ ಒಂದು 4-5 ಜನ ನನಗೆ ಇವತ್ತು ಆಗಲಿ ಫೋನ್ ಮಾಡಿದ್ದಾರೆ. ದಯವಿಟ್ಟು ಇದರಲ್ಲಿ ಏನಾಗಿದೆ ಇನ್ನೊಂದು ಕೂಡ ಮೋಸ ಹೋದವ್ರು ಎಷ್ಟು ಜನ ಮೋಸ ಹೋದವ್ರು 4-5 ಜನ ಫೋನ್ ಮಾಡಿದ್ದಾರೆ, ಒಂದು 5-4-5 ಜನ ಫೋನ್ ಮಾಡಿದ್ದಾರೆ. ಅಲ್ಲ ಜಾಯ್ನ್ ಆದಾರೆ ಹೇಳ್ಯಾರ ನನಗೆ ಫೋನ್ ಮಾಡಿ, ನೌಕರಿ ಜಾಯ್ನ್ ಆದಾರ, ಈಗ ಆಗ್ಲಾರ್ದಾರಲ್ಲ, ಆಗ್ಲಾರ್ದಾರ ಭಾಳ ಮಂದಿ ಅದಾರ, 6,000 ಜನ ಅಪ್ಲಿಕೇಶನ್ ಹಾಕ್ಯಾರ, ಒಳ್ಳೆ ಮೆರಿಟ್ ಇದ್ದಾರು, ಪರ್ಸೆಂಟೇಜ್ ಇದ್ದಾರ ಅದಾರ, ಭಾಳಷ್ಟು ಜನ ಕನ್ಯಾ ಆಗೈತಿ. 30 ಲಕ್ಷ ಕೂಡ ಶಕ್ತಿ ಇದ್ದಾರೆ, ಸೇರ್ಕೊಂತಾರ, ಎಷ್ಟೋ ಕಷ್ಟಪಟ್ಟು ತಂದೆ ತಾಯಿ ಮಕ್ಕಳಿಗೆ ಜೀವನ ಆಗುತ್ತಂತ ಓದಿಸಿದ್ದಾರೆ, ತಂದೆ ತಾಯಿಗಳು ಸಾಲ ಮಾಡಿ ಓದಿಸಿರ್ತಾರೆ ಮಕ್ಕಳನ್ನ, ಅವ್ರು 30 ಲಕ್ಷ ಕೊಟ್ಟು ಸೇರ್ಸಕ್ಕಾಗತ್ತ? ಇವತ್ತು ರೈತರ ಶೇರ್ ಹೋಲ್ಡರ್ಸ್ 30 ಲಕ್ಷ ರೈತರ ಕಣ್ಣು ಕೊಡಕ್ಕಾಗತ್ತ? ಹೊಲ ಮಾಡಿ ಕೊಡ್ಬೇಕು, ಅವ್ರು ಹೊಲ ವೃತ್ತಿಯಾಗಿ ಕೊಡ್ಬೇಕು. ಅದರಲ್ಲಿ ಸೇರಿರೋ ಹುಡುಗರು ಸರ್ ಬರೇ ಅಟೆಂಡರ್ ಕೆಲಸಕ್ಕೆ ಸೇರಿದ್ರು, ಮೆಡಿಕಲ್ಲು ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ಸರ್ ಅಂತರ್ ಸಂಖ್ಯೆ ಎಷ್ಟು ಏನು ಅಂತ ಏನಾರ ಇದೆ? ಇವತ್ತು ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್, ನಾವೆಲ್ಲರೂ ಕೂಡ ಎಲ್ಲ ಆಕಾಂಕ್ಷಿಗಳು ಕೂಡ ಸಾಹೇಬ್ರಿಗೆ ನೀವು ಹೊಸಪೇಟೆಯಿಂದ ಬಂದು ಸ್ಪರ್ಧೆ ಮಾಡ್ರಿ, ನಿಮಗೆ ಒಳ್ಳೆ ವಾತಾವರಣ ಮತ್ತು ಅಭಿಮಾನಿಗಳಿದ್ದಾರೆ, ಸಾಹೇಬ್ರದೇ ಆದಂತಹ ಅಭಿಮಾನಿ ಬರ್ತಾ ಇದೆ. ಆಮೇಲೆ ರಾಜ್ಯಾದ್ಯಂತ ಕೂಡ ಅವ್ರ ಯೋಜನೆಗಳನ್ನ ಎಲ್ಲ ಜನರು ಕೂಡ ಇವತ್ತು ಪಕ್ಷಾತೀತವಾಗಿ ಇವತ್ತು ಸ್ಮರಿಸ್ತದ ಅವ್ರ ಯೋಜನೆಗಳು ಕೊಟ್ಟಿರ್ತಕ್ಕಂಥವು. ಅದರಲ್ಲಿ ವಿಶೇಷವಾಗಿ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಭಾಳಷ್ಟು ಜನ ಅವರು ಸ್ಪರ್ಧೆ ಮಾಡಿಕೊಂಡು ಕೂಡ ಭಾಳಷ್ಟು ಅಂತರಗಳಿಂದ ಗೆಲ್ತಾರೆ. ನಾವು ಕೂಡ ಎಲ್ಲ ಆಕಾಂಕ್ಷಿಗಳು ಮನವಿ ಮಾಡಿದೀವಿ, ಮುಂದೆ ನೋಡ್ಬೇಕು ಅವ್ರು ಎಷ್ಟು ಜನ ಆಕಾಂಕ್ಷಿ, 11 ಜನ ಆಕಾಂಕ್ಷಿಗಳು.